ವೆಲ್ಕಮ್ ಬ್ಯಾಕ್ ಪ್ರಹ್ಲಾದ್ ಜೋಶಿಯವರೇ. ಬೇಸಿಗೆ ಮತ್ತೆ ಆರಂಭ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಪ್ರಶ್ನೆ ಹಾಹಾಕಾರ ಮತ್ತೆ ಆರಂಭ ಆಗಿದೆ. ಕಳಸಾ ಬಂಡೂರಿಯ ಒಂದು ಹೋರಾಟ ಕೂಡ ನಡೆದಿತ್ತು, ಅದಿನ್ನೂ ಕೂಡ ನಡೀತಾ ಇದೆ. ಇಡೀ ಕಳಸಾ ಬಂಡೂರಿ ನಾನು ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಪ್ರಶ್ನೆಯನ್ನು ಎತ್ತಲ್ಲ, ಯಾಕಂದರೆ ಅನೇಕ ಬಾರಿ BJP ಇದಕ್ಕೆ ಉತ್ತರ ನೀಡಿದೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅಲ್ಲಿ ಪ್ರತಿಭಟನೆ ನಡೆಸ್ತಿರ್ತಕ್ಕಂಥವ್ರನ್ನ ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನ ನಿಮ್ಮ ಪಾರ್ಟಿಯಿಂದ ನಡೀಲಿಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಇವೆ. ನಾನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯ ರೋಲನ್ನು ಈಗ ಪ್ರಶ್ನೆ ಮಾಡಲ್ಲ. ನೋಡಿ, ನಾವು ಈ ಸಂಬಂಧಿಸಿದ ರೈತರು ಅನೇಕ ರೈತ ಕೆಲವರು ನಮ್ಮ ಪ್ರಾಮಾಣಿಕವಾಗಿ ಯಾರು ಬಂದಿದ್ದರು ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸಿದ್ದೇವೆ. ಆದರೆ ಇದರಲ್ಲಿ ದುರ್ದೈವದಿಂದ ರಾಜಕಾರಣವೂ ಹೊಕ್ಕೊಂಡ್ಬಿಟ್ಟಿದೆ. ಈ ರಾಜಕಾರಣ ಯಾವಾಗ ಇದ್ರೊಳಗೆ ಒಳಗೆ ಪ್ರವೇಶ ಮಾಡಿತು, ಆವಾಗ ಈ ಸಮಸ್ಯೆಗೆ ಅನಗತ್ಯವಾಗಿ BJP ಕಾಂಗ್ರೆಸ್ಸು ಇತ್ಯಾದಿ ದೂರು ನಡೆದಂಥ ಪ್ರಯತ್ನ ನಡೆದಿದೆ. ಅದರವೈ ನಾವೆಲ್ಲ ಸಂಗತಿಯನ್ನು ಹೇಳಿದ್ದೇವೆ. ಇವತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನದ ಮೇರೆಗೆ ನ್ಯಾಯಾಧೀಕರಣದಲ್ಲಿ ಇದೆ, ನ್ಯಾಯಾಧೀಕರಣದಲ್ಲಿ ಅಡ್ವಾನ್ಸ್ ಸ್ಟೇಜ್ದಲ್ಲಿ ಇದೆ. ಅಲ್ಲಿ ಗೋವಾದಲ್ಲಿರುವಂಥ ಸರ್ಕಾರ ಇರಲಿ, ವಿರೋಧ ಪಕ್ಷ ಇರಲಿ, ಅವರು ಇದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಹಿಂದಿನ UPA ಸರ್ಕಾರದಲ್ಲಿ ಕೂಡ ಅಮಿಕೇಬಲ್ ಸೆಟಲ್ಮೆಂಟಿಗೆ ಬಾ ಅಂತ ಕರೆದಾಗ ಅವರು ಬರಲಾರದೆ ಯಾವಾಗ BJP ಸರ್ಕಾರ ಕಾಲುವೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿತು ಆವಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಆರ್ಡರ್ ತೊಗೊಂಡಿದ್ದರು. ಇಟ್ ಇಸ್ ಎ ಆರ್ಡರ್ ಆಫ್ ಸುಪ್ರೀಂ ಕೋರ್ಟ್. ಆ ಆರ್ಡರನ್ನು ತೆಗೆದುಕೊಂಡು ಇವತ್ತು ಟ್ರಿಬ್ಯುನಲ್ದಲ್ಲಿದೆ. ಟ್ರಿಬ್ಯುನಲ್ ಮಾಡಬೇಡ ಅಂತ ನಾವು ಕಳಕಳಿಯಿಂದ ವಿನಂತಿ ಮಾಡಿದ್ವಿ ಅವತ್ತಿನ ಸರ್ಕಾರಕ್ಕೆ. ಈಗ ಟ್ರಿಬ್ಯುನಲ್ ಮಾಡಿ ಅಡ್ವಾನ್ಸ್ ಸ್ಟೇಜ್ದಲ್ಲಿದ್ದಾಗ ಮೋದಿ ಮಾಡಬೇಕು, ಮೋದಿ ಮಾಡಬೇಕು. ನಾನು ಅದಕ್ಕೆ ಪ್ರಶ್ನೆ ಕೇಳಿದವರು ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ಆಯ್ತು, ಮೋದಿ ಮಾಡಬೇಕು ಅಂತ ಹೇಳ್ತೀರಿ, ಟ್ರಿಬ್ಯುನಲ್ಗೆ ಹೋಗೋದಕ್ಕಿಂತ ಮೊದಲು ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕಿಂತ ಮೊದಲು ನಿಮ್ಮ ಕೈಯಲ್ಲಿತ್ತಲ್ಲ, ನೀವು ಯಾಕೆ ಮಾಡಿಲ್ಲ? ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ಇದಕ್ಕೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿದೆ. ನರೇಂದ್ರ ಮೋದಿಯವರ ಬಗ್ಗೆ ಇನ್ನೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಆರೋಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರುವ ವ್ಯವಸ್ಥೆಯಲ್ಲಿ ಅವರು ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಜನಪ್ರಿಯ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ಆರ್ಥಿಕ ಸ್ಥಿತಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದ್ದು ಅವರ ಜನಪ್ರಿಯತೆಯನ್ನು ಹೇಗಾದರೂ ಮಾಡಿ ಒಂದೊಂದು ಸೆಕ್ಷನ್ದಲ್ಲಿ ದೇಶದ ಒಂದೊಂದು ಭಾಗದಲ್ಲಿ ಒಂದೊಂದು ಇಶ್ಯೂ ತೆಗೆದುಕೊಂಡು ಹೋರಾಟ ಮಾಡುವಂಥದ್ದು ನರೇಂದ್ರ ಮೋದಿಯವರ ಇಮೇಜನ್ನು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ನಡೆದಿದೆ. ಆದರೆ ನಿಮಗೇನು ಅನಿಸುತ್ತೆ, ಒಬ್ಬ ಅಲ್ಲಿನ ಜನಪ್ರತಿನಿಧಿಯಾಗಿ ಈ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ನಿಮಗೆ? ಈ ಎರಡು ಸೊಲ್ಯೂಷನ್ ನನ್ನ ಪ್ರಕಾರವಾಗಿ ಎರಡು ಸೊಲ್ಯೂಷನ್ಗಳ ಬಗ್ಗೆ ಯೋಚನೆ ಮಾಡ್ಬೋದು. ಒಂದು, ಗೋವಾದ ರಾಜ್ಯದ ಜೊತೆಗೆ ನಾವು ಗೋವಾ ರಾಜ್ಯದ ಮುಖ್ಯಮಂತ್ರಿ, ಗೋವಾ ರಾಜ್ಯದ ವಿರೋಧ ಪಕ್ಷಗಳು, ನಾನು ವಿರೋಧ ಪಕ್ಷ ಅಂತ ಕಾಂಗ್ರೆಸ್ಸು ಅಂತ ಹೇಳ್ತಾರೆ, ಎಲ್ಲ ವಿರೋಧ ಪಕ್ಷಗಳ ಜೊತೆಗೆ ನಾವು ಹೋಗಿ ಮಾತುಕತೆ ಮಾಡಿ ನಮ್ಮ ಕುಡಿಯೋ ನೀರಿಗೆ ನೀವು ಅಭ್ಯಂತರ ಮಾಡಬೇಡಿ, ನಾವೆಲ್ಲರೂ ಕೂಡಿ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡೋಣ, ಔಟ್ ಆಫ್ ದಿ ಟ್ರಿಬ್ಯುನಲ್ ಅಂತೇಳಿ ಹೇಳಿದಾಗ ಕೇಂದ್ರ ಸರ್ಕಾರ ಇದರಲ್ಲಿ ಕರಿಬೋದು. ಅದರ್ವೈಸ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಪ್ರಕಾರ ಯಾವುದೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ, ಕಾನೂನು ಪ್ರಕಾರ ಬರೋದಿಲ್ಲ. ಹಾಗಾಗಿ ಅಲ್ಲಿನ ಅವರು ಒಪ್ಪಿದರೆ, ಸಂಬಂಧಿಸಿದ ರಾಜ್ಯಗಳು ಒಪ್ಪಿದರೆ ಕೇಂದ್ರ ಸರ್ಕಾರ ಇಂಟ್ರೂವಿನ್ ಮಾಡ್ಬೋದು. ಆ ಪ್ರಯತ್ನವನ್ನು ರಾಜ್ಯದ ನಾವೆಲ್ಲ ಪಾರ್ಟಿಗಳು, ಮುಖ್ಯಮಂತ್ರಿಗಳು ಲೀಡರ್ಶಿಪ್ ತೆಗೆದುಕೊಳ್ಬೇಕು, ನಾವೆಲ್ಲ ಸಹಕಾರ ಕೊಡ್ಲಿಕ್ಕೆ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಅಲ್ಲಿನ ಆಡಳಿತ ಪಕ್ಷ, ವಿರೋಧ ಪಕ್ಷದ ಜೊತೆಗೆ ನಾವು ಮಾತುಕತೆ ಮಾಡಿ ಕೇಂದ್ರದ ಜೊತೆಗೆ ಬರಬೇಕು. ಇದು ಒಂದು. ಇಲ್ಲ ಅಂತಂದರೆ ಡೇ ಟು ಡೇ ಹಿಯರಿಂಗ್ ಮಾಡಲಿಕ್ಕೆ ತೀವ್ರವಾದಂಥ ಒತ್ತಡವನ್ನು ನಾವು ಟ್ರಿಬ್ಯುನಲ್ ಮೇಲೆ ಹಾಕಿ ಅವ್ರಿಗೆ ವಿನಂತಿ ಮಾಡಿ ಕನಿಷ್ಠ ಪಕ್ಷ ಇಂಟೀರಿಯಮ್ ಆರ್ಡರ್ನ ತೆಗೆದುಕೊಳ್ಬೇಕು, ಮಧ್ಯಂತರ ಆದೇಶ ತೆಗೆದುಕೊಳ್ಬೇಕು. ಇವರು 2.5 ವರ್ಷ ಆಯಿತು ಇಂಟೀರಿಯಮ್ ಆರ್ಡರ್ ಅಪ್ಲಿಕೇಶನ್ ಹಾಕೋಕ್ಕೆ, 2.5 ವರ್ಷ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದರ ಮೇಲೆ ಅನಗತ್ಯವಾಗಿ ಮೋದಿ ಅವರ ಹೆಸರನ್ನು ಇದರಲ್ಲಿ ಎಳೆದುಕೊಂಡು ಬಂದು ಕೆಲವರು BJP ಮೇಲೆ ಗೂಬೆ ಕೂಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಕೈಯಿಂದ ಮೀರಿ ಹೋದ ನಂತರ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನುವಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ದೋಷರ ಇನ್ನೊಂದು ಪ್ರಶ್ನೆ, ಹುಬ್ಳಿಗೆ ಸೀಮಿತವಾಗಿ ನೋಡಿದಾಗ ಅನೇಕರು ಹೇಳ್ತಾರೆ ಈಗ ಬೆಂಗಳೂರು, ಮೈಸೂರು ಮತ್ತು ಮಂಗಳೂರು ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನೀವು ಕೂಡ ಸಂಸದರಾಗಿ 12 ವರ್ಷಗಳಾಯಿತು, ಯಾವುದೇ ಪ್ರಮುಖ ಇಂಡಸ್ಟ್ರಿಗಳನ್ನು ನಿಮ್ಮದೇ ಸರ್ಕಾರ ಇತ್ತು ಅಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ, ನಿಮ್ಮದೇ ಪಕ್ಷದ ಕಾರ್ಪೊರೇಷನ್ ಹುಬ್ಳಿಯಲ್ಲಿದೆ, ಒಂದು ರೀತಿ ಹುಬ್ಳಿ ಸಿಟಿ ಆಫ್ ಡಸ್ಟ್ ರೀತಿಯಲ್ಲಿ ಅನಿಸುತ್ತೆ ಅಂತಕ್ಕಂಥದ್ದು, ಹುಬ್ಬಳ್ಳಿಯ ಒಂದು ಫೇಸನ್ನು ಬದಲಾಯಿಸ್ತಕ್ಕಂಥ ಪ್ರಯತ್ನ ಜೋಶಿ ಮತ್ತು ಶೆಟ್ಟರ್ ಅಲ್ಲೇ ಇದ್ದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪಗಳಿವೆ. ನೋಡಿ, ನಾವು ಇದ್ದಿದ್ದು ರಾಜ್ಯದಲ್ಲಿದ್ದಿದ್ದು 5 ವರ್ಷಗಳ ಕಾಲ. ನಾನು ಈ ಮಹಾನಗರ ಪಾಲಿಕೆಯಲ್ಲಿ ಏನು ಆಡಳಿತವನ್ನು ನಾವು ಮಾಡ್ತಾ ಇದ್ದೀವಿ ಅಥವಾ ಹಿಂದಿನವರು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಹಾನಗರ ಪಾಲಿಕೆಗೆ ಭಾಳ ಅತ್ಯಂತ ಸೀಮಿತವಾದಂಥ ಅಧಿಕಾರ ಇದೆ, ಅವರಿಗೆ ಅಧಿಕಾರವೇ ಇಲ್ಲ ಅಂತ ಹೇಳ್ಬೋದು. ಇದನ್ನು ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 200 ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಹುಬ್ಳಿ ಬದಲಾಗಲಿಲ್ಲ. ಅಲ್ಲಲ್ಲ, ಅನೇಕ ಕಾರ್ಪೊರೇಟರ್ಗಳು ದೊಡ್ಡವರಾದರೂ ಅದರ ಹುಬ್ಳಿ ಬದಲಾಗಲಿಲ್ಲ. ಹುಬ್ಬಳ್ಳಿಯ ಕುಡಿಯೋ ನೀರಿನ ಸಮಸ್ಯೆ ಇವತ್ತು ಒಂದು ಹಂತಕ್ಕೆ ಬಗೆಹರಿತಾ ಇದೆ ಮತ್ತು ಇನ್ನೊಂದು ವರ್ಷ 1.5 ವರ್ಷದಲ್ಲಿ
ಇಡೀ ಹುಬ್ಬಳ್ಳಿ ಧಾರವಾಡಕ್ಕೆ ನಮ್ಮ ಸರ್ಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕೊಟ್ಟಂತ ಸ್ಯಾಂಕ್ಷನ್ ಪರಿಣಾಮವಾಗಿ ಇವತ್ತು ಎಲ್ಲಾ ಕಡೆ 24 ತಾಸು ನೀರಾಗ್ತಿದೆ ನೀರಿನ ವ್ಯವಸ್ಥೆ ಆಗ್ತಿದೆ ಇವತ್ತು ರಸ್ತೆಗಳು ಕೆಟ್ಟಿರುವಂತದಕ್ಕೆ ಪ್ರಮುಖವಾದಂತ ಕಾರಣ 24/7 ವಾಟರ್ ಮತ್ತು ಯುಜಿಡಿ ಇರದೇ ಇರುವಂತದ್ದು ಯು 60 ವರ್ಷ ಆಯ್ತು 70 ವರ್ಷ ಆಯ್ತು ಸ್ವತಂತ್ರ ಬಂದು ಯುಜಿಡಿ ಇಲ್ಲ ಹುಬ್ಬಳ್ಳಿಯಲ್ಲಿ ಆ ಯುಜಿಡಿ ಅನ್ನ ಅಂದ್ರೆ ಓನ್ಲಿ 40% ಇದೆ ಆ ಯುಜಿಡಿ ಅನ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಈಗ ಅಮೃತ ಯೋಜನೆಯಲ್ಲಿ 200 ಕೋಟಿ ರೂಪಾಯಿಯನ್ನ ಕೊಟ್ಟು ಆ ಯುಜಿಡಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ 24/7 ಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಸ್ಮಾರ್ಟ್ ಸಿಟಿ ಫಸ್ಟ್ 20 ರಲ್ಲಿ ತಪ್ಪಿದೆ ಸ್ಮಾರ್ಟ್ ಸಿಟಿ ಪೂರ್ತಿ ತಪ್ಪೇನೆ ಹೋಗಿದೆ ಅಂತ ಅಂದುಕೊಂಡಿದ್ದಾರೆ ಫಸ್ಟ್ 20 ರಲ್ಲಿ ತಪ್ಪಿದೆ ನೆಕ್ಸ್ಟ್ 20 ರಲ್ಲಿ ಬರೋ ರೀತಿಯಲ್ಲಿ ಏನೇನ್ ಮಾಡಬೇಕು ಆ ಎಲ್ಲಾ ಕೆಲಸ ಕಾರ್ಯಗಳನ್ನು ನಾವು ರಾಜ್ಯ ಸರ್ಕಾರ ಜೊತೆಗೂಡಿ ಮಾಡ್ತಾ ಇದ್ದೇವೆ ನೀವು ಐಐಟಿ ತಂದ್ರಿ ಜೋಶರೇ ಧಾರವಾಡಕ್ಕೆ ಅಂದ್ರೆ ಅದು ಇಂಡಸ್ಟ್ರಿ ತರಲಿಕ್ಕೆ ಇನ್ನು ಸಾಧ್ಯ ಅಲ್ಲಿ ಇರತಕ್ಕಂತ ಸಣ್ಣ ಸಣ್ಣ ಇಂಡಸ್ಟ್ರಿಗಳು ಕೂಡ ಮುಚ್ಚಿ ಹೋಗ್ತವೆ ಯಾವುದೇ ಒಂದು ನೋಡಿ ನಮ್ಮ ಅವಧಿಯಲ್ಲಿ ಟಾಟಾ ಮಾರ್ಕೋಪೋಲೋ ಬಂತು ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ಟಾಟಾ ಮಾರ್ಕೋಪೋಲೋ ಬಂತು ನಾನು ಬೇರೆ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆಗೆ ಮಾತನಾಡಿದಾಗ ಅವರು ಹೇಳಿರುವಂತ ಸಂಗತಿ ನನಗೆ ಒಂದು ನಾವು ನಿಮ್ಮ ನಿಮ್ಮ ಊರಿಗೆ ಬರಬೇಕು ಅಂತಂದ್ರೆ ನೀವು ಬಂದು ಕೇಳಿಕೊಂಡ್ರೆ ಬರೋದಿಲ್ಲ ಅಲ್ಲಿ ವ್ಯಾಪಾರ ಇದೆ ಅಲ್ಲಿ ಲಾಭ ಇದೆ ಅಂತಂದಾಗ ಇವತ್ತಿನ ಯಾಕಂದ್ರೆ ಇವತ್ತು ಜಾಗತಿಕ ಸ್ಪರ್ಧೆ ಇದೆ ಹಾಗಾಗಿ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ತಿಂಗಳಿಗೆ 3 ಸರ್ತೆ ಕುಡಿಯೋ ನೀರು ಕೊಡ್ತಾ ಇದ್ದೆ ನಾವು ಬರೋಕ್ಕಿಂತ ಮೊದಲು ಈಗ 8-10 ಡಿವಿಷನ್ ದಲ್ಲಿ 24 ತಾಸು ಕುಡಿಯೋ ನೀರು ಇದೆ ಇನ್ನು 20 ಡಿವಿಷನ್ ದಲ್ಲಿ ಇಷ್ಟರಲ್ಲೇ ಅದು ಕಮಿಷನ್ ಆಗ್ತದೆ ಇನ್ನು ಉಳಿದ ಡಿವಿಷನ್ ಗಳಲ್ಲಿ ಕೂಡ ಕುಡಿಯೋ ನೀರು 24 ತಾಸು ಕೊಡ್ತೀವಿ ನಾವು ಒಂದು ಸರ್ತೆ 24/7 ಮುಗಿತು ಅಂದ್ರೆ ಈ ರಸ್ತೆಗಳನ್ನು ಮಾಡಿಸ್ಲಿಕ್ಕೆ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಸ್ಮಾರ್ಟ್ ಸಿಟಿಯಲ್ಲೂ ಆ ದುಡ್ಡನ್ನು ಬರುವಂತ ದುಡ್ಡನ್ನು ನಾವು ಉಪಯೋಗ ಮಾಡ್ತೀವಿ ಹಾಗಾಗಿ ನಾವು ಅಧಿಕಾರದಲ್ಲಿದ್ದಂತದ್ದು 5 ವರ್ಷ 5 ವರ್ಷದಲ್ಲಿ ಪ್ರಯತ್ನ ನಾವು ಮಾಡಿದ್ದೇವೆ ಈಗಿನ ಸರ್ಕಾರ ವಿಶೇಷವಾಗಿ ಈಗಿನ ರಸ್ತೆ ಮತ್ತು ಕುಡಿಯುವ ನೀರಿನ ಏನು ಪ್ರಾಜೆಕ್ಟ್ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿದ್ದು ಅದನ್ನು ಸ್ಪೀಡ್ ಅಪ್ ಮಾಡ್ಲಿಕ್ಕೆ ಏನು ಕೆಲಸವನ್ನು ಮಾಡಬೇಕು ದುರ್ದೈವದಿಂದ ಇವತ್ತಿನ ರಾಜ್ಯ ಸರ್ಕಾರ ಅಲ್ಲಿ ಮಾಡದೇ ಇರುವುದರಿಂದ ಸಮಸ್ಯೆ ಆಗಿದೆ ಮಹಾನಗರ ಪಾಲಿಕೆಗೆ ಯಾವುದೇ ಆಡಳಿತ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಅಥವಾ ಬಿಜೆಪಿ ಇರಲಿ ಅದಕ್ಕೆ ದೂರ ಪ್ರಶ್ನೆ ಇಲ್ಲ ಅದಕ್ಕೆ ಬಹಳ ಲಿಮಿಟೆಡ್ ಅಧಿಕಾರ ಇದೆ ಸರ್ ಇನ್ನೊಂದು ಪ್ರಶ್ನೆ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ್ ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇರ್ತಾರೆ ಹುಬ್ಬಳ್ಳಿಯಲ್ಲಿ ಒಂದು ಜಿಮ್ಖಾನ ಗ್ರೌಂಡ್ ಇದೆ ಜೋಶಿ ಅವರು ತುಂಬಾ ಎಲಿಟಿಸ್ಟ್ ಆಗಿದ್ದಾರೆ ಜೋಶಿ ಶೆಟ್ರ ಸಂಬಂಧಿಕರು ಅದರಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನೋಡಿ ನಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಅದಕ್ಕೆ ನಾನು ಜವಾಬ್ದಾರಲ್ಲ ಮೊದಲನೇದಾಗಿ ಆ ಜಿಮ್ಖಾನ ಸಂಸ್ಥೆ ಇರುವಂಥದ್ದು 100 ವರ್ಷಗಳಲ್ಲಿ ಅದರಲ್ಲಿ ಎಂತೆಂಥವ್ರು ಇದ್ದಾರೆ ಭಾಳ ದೊಡ್ಡವರು ಡಾಕ್ಟರ್ ಸುಭಾಷ್ ಜೋಶಿ ಅನ್ನುವಂಥವ್ರು ಡಾಕ್ಟರ್ ಎಂ ಎಂ ಜೋಶಿ ಅಂಥವರು ಅಥವಾ ಪ್ರೊಫೆಸರ್ ದೀಕ್ಷಿತ್ ಈ ರೀತಿ ಅನೇಕರು ಭಾಳ ದೊಡ್ಡವರು ಅಂದರೆ ಸಾಮಾಜಿಕವಾಗಿ ಹೇಳೋ ದುಡ್ಡು ಕಾಸಿನಿಂದ ಅಲ್ಲ ಭಾಳ ದೊಡ್ಡವರು ಆ ಒಂದು ಜಿಮ್ಖಾನ ಆಟದ ಮೈದಾನ ಆಟದ ಮೈದಾನ ಆಟದ ಮೈದಾನ ಇವತ್ತಿಗೂ ಕೂಡ ಜನರಿಗೆ ಮುಕ್ತವಾಗಿದೆ ಮತ್ತು ಮುಖ್ಯವಾಗಿ ಅದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ ಅದು ನನ್ನನ್ನು ಗೌರವ ಉಪಾಧ್ಯಕ್ಷ ಮಾಡಿದರೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಉಳಿದಂತೆ ಕೋರ್ಟು ಇತ್ಯಾದಿಯಲ್ಲೆಲ್ಲ ಹೋಗಿದೆ ಅದು ಮ್ಯಾಟರ್ ಏನು ಕೋರ್ಟ್ ತೀರ್ಮಾನ ಮಾಡ್ತದೆ ಅದನ್ನು ಮಾಡ್ತಾರೆ ಮತ್ತು ನನಗೂ ಅದಕ್ಕೂ ಈಗ ಸಂಬಂಧನೇ ಇಲ್ಲ ಐ ನೀಡ್ ನಾಟ್ ಆನ್ಸರ್ ಫಾರ್ ದಟ್ ಜೋಶಿ ಅವ್ರ ಜೊತೆಗೆ ಇನ್ನೊಂದಿಷ್ಟು ಮಾತುಗಳು ಈಗೊಂದು ಸಣ್ಣ ಬ್ರೇಕ್ ನಂತರ